ಪ್ರಿಯ ವೀಕ್ಷಕರೇ, ಇವತ್ತು ರಾಧರ್ಸ್ನಲ್ಲಿ ಒಬ್ಬರು ವಿಶೇಷವಾದ ನನ್ನ ನಿಮ್ಮೆಲ್ಲರ ಮೆಚ್ಚಿನ ವ್ಯಕ್ತಿ ಆರ್ ವಿ ಹರೀಶ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು. ನಮಸ್ಕಾರ ವೀಕ್ಷಕರೇ. ಅದು 80ರ ದಶಕ. ಆವಾಗ ಇನ್ನೂ ನಮ್ಮ ರಾಜಾಜಿನಗರದಲ್ಲಿ 80 ಅಡಿ ರಸ್ತೆ ಅಂತಿದ್ರು. ಆಗಿನ್ನೂ ಅಣ್ಣ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರು ಉದ್ಘಾಟನೆ ಆಗಿರಲಿಲ್ಲ. ಅವತ್ತಿನ ಕಾಲಘಟ್ಟದಲ್ಲೂ ಅಂದರೆ ರಾಜಾಜಿನಗರ ಓಲ್ಡ್ ಪೊಲಿಟೇಷನ್ನು ಮತ್ತು ಈ ಕಡೆ ರಾಜಾಜಿನಗರ ಸೆಕೆಂಡ್ ಸ್ಟೇಜು ಮತ್ತು ಆ ಕಡೆ ಪ್ರಕಾಶ್ ನಗರ, ಟೋಟಲಿ ನಮ್ಮ ರಾಜಾಜಿನಗರದಲ್ಲಿ ಆ ಕಾಲಕ್ಕೆ ಒಂದು ಯುವ ನಾಯಕರು ಅಂದರೆ ಆರ್ ಹರೀಶ್ ಅವರು. ಅಂದರೆ ಅವ್ರಿಗೆ ನಾಯಕತ್ವದ ಲಕ್ಷಣಗಳನ್ನ ಮೈಗೂಡಿಸ್ಕೊಂಡು ಬಂದಿದ್ದವರು ಶಾಲಾ ದಿನಗಳಲ್ಲಿ. ಆವಾಗಿನ ಸ್ಕೂಲ್ ಫೇಮಸ್ ಅಂದರೆ ಒಂದು ಆ ಕಡೆಗೆ 6th ಬ್ಲಾಕ್ ಕಡೆಗೆ ಪೆರೇಡ್ ಸ್ಕೂಲು, ನಮ್ಮ ಕಡೆಗೆ ಬಸವೇಶ್ವರ ಸ್ಕೂಲು. ಇದು ತುಂಬ ಒಳ್ಳೆ ಕಾಲ ಶಾಲೆಗಳು ಅಂದರೆ ಇನ್ನು ಮಿಕ್ಕಂತೆ ಸರ್ಕಾರಿ ಶಾಲೆಗಳು. ಆ ರೀತಿ ಇದ್ದಂಥ ಕಾಲಘಟ್ಟದಲ್ಲಿ ಆರ್ ವಿ ಹರೀಶ್ ಅವರು ರಾಜನಗರ 6th ಬ್ಲಾಕಲ್ಲಿ ಇದ್ದಂಥ ಪೇರೆಂಟ್ಸ್ ಸ್ಕೂಲಲ್ಲಿ ತಮ್ಮ ಶಾಲಾ ದಿನಗಳಲ್ಲೇ ನಾಯಕತ್ವದ ಅಂದರೆ ವಿದ್ಯಾರ್ಥಿ ನಾಯಕರಾಗಿ ಚುನಾವಣೆಯಲ್ಲಿ ಇದಾಗಿ ಆ ರೀತಿ ಆ ಕಾಲಘಟ್ಟದಲ್ಲಿ ಅವರು 70ರ ದಶಕದ ಕಾಲಘಟ್ಟದಲ್ಲಿ ನಾಯಕತ್ವದ ಗುಣವನ್ನು ಅಳವಡಿಸ್ಕೊಂಬಂದವರು. ಹಾಗೆ ಅವರು 70, 80, 90 ಅವರು ನಡೆದು ಬಂದ ದಾರಿ ವಿದ್ಯಾರ್ಥಿ ಜೀವನ, ರಾಜಕಾರಣದ ಜೀವನ ಮತ್ತು ಅಂದಿನ ಸಾಮಾಜಿಕ ಆರ್ಥಿಕ ಚಟುವಟಿಕೆಗಳು ಎಲ್ಲದರ ಬಗ್ಗೆನೂ ವಿವರವಾಗಿ ತಿಳಿಸ್ತಾರೆ. ಮತ್ತು ವಿಶೇಷವಾಗಿ ಅವತ್ತು ಭೂಗತ ಜಗತ್ತು ಕೂಡ ಹಾಗೆ ಒಂದು ತಾಳೆ ಹಾಕ್ಕೊಂಡಿತ್ತು, ಪರೋಕ್ಷವಾಗಿ ಕೆಲವೊಮ್ಮೆ ಪ್ರತ್ಯಕ್ಷವಾಗಿ ಅನ್ನೋ ವಿಚಾರಗಳನ್ನ ಸುವಿಸ್ತಾರವಾಗಿ ನಿಮಗೆ ತಿಳಿಸ್ಕೊಂಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ. ನಾನು 1977ರಲ್ಲಿ ರಾಜಾಜಿನಗರ ಪೇರೆಂಟ್ಸ್ ಅಸೋಸಿಯೇಷನ್ ಶಾಲೆಯಲ್ಲಿ SSLC ಮಾಡಿದೆ. ನಾನು ಕಾಲೇಜ್ ದಿನಗಳಲ್ಲಿ ಹಾಗೆ SSLC ಮಾಡುವಾಗ ವಿದ್ಯಾರ್ಥಿ ಸಂಘದ ಆ ಶಾಲೆಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದೆ. ಮತ್ತು ಅದೇ ಸಮಯದಲ್ಲಿ ಒಂದು 6 ತಿಂಗಳು ನಾವು ದತ್ತಾ ಟ್ಯುಟೋರಿಯಲ್, ಆವಾಗ ದತ್ತಾ ಮಾಸ್ಟರ್ ಟ್ಯುಟೋರಿಯಲ್ ಭಾಳ ಫೇಮಸ್ಸು. ಸೊ ನಾನು ಸಹ ಒಂದು 6 ತಿಂಗಳು ಅವ್ರ ಟ್ಯುಟೋರಿಯಲಲ್ಲಿ ನಾನು ಹೋಗಿ ಕಲಿತಿದ್ದೆ. ಮತ್ತು ಅಲ್ಲಿಂದ ಪಾಸಾದ ನಂತರ ನಾವು ಮತ್ತೆ ಮಲ್ಲೇಶ್ವರಂ ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಅಂದರೆ ಕಲ್ ಬಿಲ್ಡಿಂಗ್ ಅಂತ ಹೇಳ್ತಾರೆ, ಅಲ್ಲಿ ಕೂಡ 2 ವರ್ಷ ವಿದ್ಯಾರ್ಥಿ ಸಂಘದ ಪ್ರಧಾನ ಕಾರ್ಯದರ್ಶಿ ಆಗಿದ್ದೆ. ಅಂದರೆ ನಾವು ಕಾಲೇಜ್ಗೆ ಹೋದಾಗ ಹಾಗೆ ಸ್ವಲ್ಪ ದಿನಗಳು ಕಾಲೇಜ್ ಎಲೆಕ್ಷನ್ಸ್ ಬ್ಯಾನ್ ಆಗಿತ್ತು. ಆಗ ನಾವು ಒಂದು DDP ಶಾರದಮ್ಮನವರು ಅಂತಿದ್ದರು. ಸೊ ನಮ್ಮ ಕಾಲೇಜ್ನಿಂದ ಒಂದು ಪ್ರೊಟೆಸ್ಟ್ ಮೆರವಣಿಗೆ ಹೋದು, ಒಂದು ಇಲ್ಲಿಂದ ನಾವು ಹೋಗಿ ಅವ್ರಿಗೆ ಮನವಿ ಕೊಟ್ಟು ಎಲೆಕ್ಷನ್ ಮಾಡಬೇಕು ಅಂತ. ಆಗ ಮೊದಲನೇ ವರ್ಷದಲ್ಲಿ ಇಂಡೈರೆಕ್ಟ್ ಎಲೆಕ್ಷನ್ಸ್ ಕೊಟ್ಟರು, ಅಂದರೆ ರೆಪ್ರೆಸೆಂಟೇಟಿವ್ಸ್ ಸೆಲೆಕ್ಟ್ ಮಾಡಿಕೊಂಡು ಆ ರೆಪ್ರೆಸೆಂಟೇಟಿವ್ಸು ಪ್ರಧಾನ ಕಾರ್ಯದರ್ಶಿ ಮತ್ತು ವೈಸ್ ಪ್ರೆಸಿಡೆಂಟ್, ಪ್ರೆಸಿಡೆಂಟು ಇರಲ್ಲ, ಪ್ರಿನ್ಸಿಪಲೇ ಆಗಿದ್ದರು. ಅದೇ ರೀತಿ ಪೇರೆಂಟ್ಸ್ ಸ್ಕೂಲಲ್ಲೂ ಅದೇ ರೀತಿ ನಾವು ಇಂಡೈರೆಕ್ಟ್ ಎಲೆಕ್ಷನ್ಸೇ ಇದ್ದಿದ್ದು, ಅಂದರೆ ರೆಪ್ರೆಸೆಂಟೇಟಿವ್ಸಲ್ಲಿ ಮತ್ತು ಪ್ರಧಾನ ಕಾರ್ಯದರ್ಶಿ ಮತ್ತು ಜಂಟಿ ಕಾರ್ಯದರ್ಶಿ ಅಂತ. ಅದೇ ರೀತಿ ಮೊದಲನೇ ವರ್ಷದಲ್ಲಿ ಕಲ್ ಬಿಲ್ಡಿಂಗಲ್ಲಿ ಆ ರೀತಿ ಕೊಟ್ಟರು. ಮತ್ತು 2ನೇ ವರ್ಷದಲ್ಲಿ ನಾವು ಜನರಲ್ ಎಲೆಕ್ಷನ್ ಕೇಳಿದ್ರಿಂದ ಮತ್ತೆ ಜನರಲ್ ಎಲೆಕ್ಷನ್ ಕೊಟ್ಟರು. ಆಗ ನಾವು ಅವಿರೋಧವಾಗಿ ನಾನು 2ನೇ ಬಾರಿಗೆ ಆಯ್ಕೆಯಾದೆ. ಮತ್ತು ಅಲ್ಲಿ ನಾವು ಪ್ರೀ ಯೂನಿವರ್ಸಿಟಿ PUCಯಲ್ಲಿ ಇರುವಕ್ಕಂಥ ಪ್ರೀ ಯೂನಿವರ್ಸಿಟಿ ಕಾಲೇಜಸ್ನೆಲ್ಲ ಒಂದು ನಾವು ಒಂದು ಸಂಘಟನೆ ಮಾಡಿ ಅದು ಒಕ್ಕೂಟ ಅಂತ ಮಾಡಿ ಅದಕ್ಕೆ ಕೂಡ ನಾನು ಪ್ರೆಸಿಡೆಂಟ್ ಆಗಿದ್ದೆ. ಮತ್ತು ಅದಾದಮೇಲೆ ನಾನು ಡಿಗ್ರಿಗೆ ಆರ್ ಸಿ ಕಾಲೇಜಿಗೆ ಬಂದೆ. ಆರ್ ಸಿ ಕಾಲೇಜಲ್ಲಿ ಮೊದಲನೇ ವರ್ಷವೇ ನಾನು ಅಧ್ಯಕ್ಷನಾದೆ. ಮತ್ತು 2ನೇ ವರ್ಷದಲ್ಲಿ ಅದು ಗೆದ್ದಿದ್ದರೂ ಕೂಡ ಕೆಲವು ಕಾರಣಾಂತರಗಳಿಂದ ಮೋಸ ಮಾಡಿ 7 ಓಟಲ್ಲಿ ಸೋಲಿಸ್ರು ಅನ್ನೋ ರೀತಿ ಮಾಡಿದ್ರು. ಅದು ಹ್ಯಾಟ್ರಿಕ್ಕು ಮಂಜು ಅವ್ರ ಹ್ಯಾಟ್ರಿಕ್ ಮುರಿಬಾರ್ದು ಅನ್ನೋದಕ್ಕೆ ಏನೇನೋ ಕುತಂತ್ರ ಮಾಡಿದ್ರು. ಮತ್ತು 3ನೇ ವರ್ಷದಲ್ಲಿ ನಾನೇ ಪ್ರೆಸಿಡೆಂಟ್ ಆದೆ ಆರ್ ಸಿ ಕಾಲೇಜ್ನಲ್ಲಿ. ಮತ್ತು ಇದ್ರ ಮಧ್ಯೆ ನಾನು ಬಂಗಾರಪ್ಪನವರು ವಿದ್ಯಾರ್ಥಿ ಅವ್ರ ಜೊತೇಲಿ ನಾನು ಅವರೇ ನನಗೆ ರಾಜಕೀಯದ ಮೊದಲನೇ ಗುರುಗಳು. ಆಗ ವಿದ್ಯಾರ್ಥಿ ಕ್ರಾಂತಿರಂಗದ ಬಂಗಾರಪ್ಪನವರು ಕ್ರಾಂತಿರಂಗದ ಅಧ್ಯಕ್ಷರಾಗಿದ್ದರು, ನಾನು ವಿದ್ಯಾರ್ಥಿ ಕ್ರಾಂತಿರಂಗದ ರಾಜ್ಯ ಮಟ್ಟದ ಅಧ್ಯಕ್ಷನಾಗಿದ್ದೆ. ಮತ್ತು ಆಗ ಸ್ವಲ್ಪ ಮತ್ತೆ ಜೀವರಾಜಾಳು ಅವರು ನಾವು ಒತ್ತಡಕ್ಕೆ ಮಣಿದು ನಾವು ಅವ್ರ ಜೊತೆ ಬರಬೇಕಾಯಿತು. ಆಗ ಮತ್ತೆ ಕಾಲೇಜಿನಲ್ಲಿ ಕೂಡ ನಾವು ಎಲ್ಲ ಗೆದ್ದಿರುವಕ್ಕಂಥ ಕಾಲೇಜುಗಳು ಬೆಂಗಳೂರಲ್ಲಿ ಚುನಾವಣೆ ಆಗಿ ಗೆದ್ದಿರುವಕ್ಕಂಥ ಕಾಲೇಜುಗಳು ಒಂದು ಒಕ್ಕೂಟ ಮಾಡಿದ್ವು. ಸುಮಾರು 85ರಿಂದ 90 ಕಾಲೇಜುಗಳಾಗ ನಾವು ಒಕ್ಕೂಟ ಮಾಡಿ
ನಾವು ಈ ಗೌರ್ಮೆಂಟ್ ಮಹಾರಾಣಿಸು ಮತ್ತು ವುಮೆನ್ಸ್ ಕಾಲೇಜ್ ಬಿಟ್ಟು ಆಲ್ಮೋಸ್ಟ್ ಮಾಡಿದ್ದು ಜ್ಯೋತಿ ನಿವಾಸು ಮೌಂಟ್ಸು ಇದು ಬಿಟ್ಟು ಇನ್ನು ಆಲ್ಮೋಸ್ಟು ಆಗ ನಮಗೆ ಮತ್ತು ಸ್ವಲ್ಪ ಮಟ್ಟಿಗೆ ಹರಿಪ್ರಸಾದ್ ಒಂದು ಆಂಜಿನಪ್ಪ ಒಂದು ಆಂಜಿನಪ್ಪನವ್ರದ್ದು ಅವರು ಆರ್ಟ್ಸ್ ಕಾಲೇಜು ವಿ ವಿ ಪುರಮ್ಮು ಮತ್ತು ಸೈನ್ಸ್ ಕಾಲೇಜು ಇದೊಂದು ಮೂರನೇ ಕಾಲೇಜಿತ್ತು. ಹರಿಪ್ರಸಾದ್ ಅವ್ರದ್ದು ಎಮ್ ಇ ಎಸ್ಸು ಎಸ್ ಜೆ ಆರ್ ಸಿ ಶೇಷಾದ್ರಿಪುರಮ್ಮು ಕೆ ಎಲ್ಲಿ ಸ್ವಲ್ಪ ಮಟ್ಟಿಗೆ ಅವ್ರದ್ದು ಇತ್ತು ನಮ್ಮದು ಇತ್ತು. ಈಗ ಒಂದು ನಾಲ್ಕೈದು ಕಾಲೇಜು ಅವ್ರದ್ದು ಇತ್ತು. ಆದರೆ ನಾವೇನು ಮಾಡಿದ್ದು ಅಂದರೆ ನಾವು ಎಲ್ಲ ಕಾಲೇಜಲ್ಲೂ ನಾವು ಸಂಘಟನೆ ಮಾಡಿದ್ದು ಅಂದರೆ ಇಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ ಕಾಲೇಜು ಲಾ ಕಾಲೇಜು ಯೂನಿಯನ್ ಕಾಲೇಜು ಡಿಪ್ಲೊಮಾ ಕಾಲೇಜು ಡಿಗ್ರಿ ಕಾಲೇಜು ಅದರಲ್ಲಿ ನಾವು ಆರ್ ಸಿ ಕಾಲೇಜ್ ಇರ್ಬೋದು ಕೆ ಎಲ್ ಇ ಕಾಲೇಜು ವಿವೇಕಾನಂದ ಕಾಲೇಜು ಬಸವೇಶ್ವರ ಕಾಲೇಜು ಮತ್ತು ಅಲ್ಲಿ ಬಿ ಎಮ್ ಎಸ್ಸು ಆರ್ ವಿ ಕಾಲೇಜು ರಾಮಯ್ಯ ಕಾಲೇಜು ಮತ್ತು ಶೇಷಾದ್ರಿಪುರಂ ಕಾಲೇಜು ಎಸ್ ಜೆ ಆರ್ ಸಿ ಕಾಲೇಜು ಆಲ್ಮೋಸ್ಟು ಎಲ್ಲ ಕಾಲೇಜುಗಳಲ್ಲೂ ನಾವು ಇನ್ಕ್ಲೂಡಿಂಗ್ ಅಲಮಿನ್ನು ಕ್ರೈಸ್ಟು ಸನ್ ಜೋಸಫ್ಸು ಈ ರೀತಿ ಎಲ್ಲ ಕಾಲೇಜು ಒಂದು ಒಕ್ಕೂಟ ಆವನೂರು ಲಾ ಕಾಲೇಜು ಒಂದು ಒಕ್ಕೂಟ ಮಾಡಿದ್ದು ಎಸ್ ಜೆ ಆರ್ ಸಿ ಸೆಂಟ್ರಲ್ ಲಾ ಕಾಲೇಜು ಎಲ್ಲ ಸೇರಿಸಿ ಆಗ ನಾವು ಸೆವೆಂಟೀಸಿಗೆ ಮುಂಚೆನೂ ಸ್ವಲ್ಪ ದಿನಗಳು ಕಾಲೇಜ್ ಎಲೆಕ್ಷನ್ಸ್ ಇತ್ತು. ಆಗ ನಮಗಿನ ಸೀನಿಯರ್ಸ್ ಅಂದರೆ ರಘುಪತಿರವರು ಎಚ್ ಡಿ ಗಂಗರಾಜರವರು ರೋಷನ್ ಬೇಗ್ರವರು ಈ ರೀತಿ ರೇವಣ್ಣವರು ಈ ರೀತಿ ಸ್ವಲ್ಪ ಮಟ್ಟಿಗೆ ಆಗ ಇತ್ತು. ಅದಾದಮೇಲೆ ಸ್ವಲ್ಪ ದಿವಸ ಮತ್ತೆ ಬ್ರೇಕ್ ಆಯಿತು. ಮತ್ತೆ ಸೆವೆಂಟೀಸು ಎಂಡ್ ಆಫ್ ದಿ ಸೆವೆಂಟೀಸ್ ಮತ್ತು ಏಯ್ಟೀಸ್ವರೆಗೂ ಮತ್ತೆ ಎಲೆಕ್ಷನ್ಸ್ ಇತ್ತು. ಅದು ಏಯ್ಟೀಸ್ ಆದಮೇಲೆ ಎಲೆಕ್ಷನ್ಸೇ ಬ್ಯಾನ್ ಆಗ್ಬಿಡ್ತು. ಇದು ನನ್ನ ಪ್ರಕಾರ ಸರಿಯಿಲ್ಲ, ಯಾಕೆಂದರೆ ಎಲ್ಲರಿಗೂ ಸಂಘಟನೆ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ವಿದ್ಯಾರ್ಥಿಗಳಿಗೆ ಇವರು ಹೇಳೋದು ವಿದ್ಯಾರ್ಥಿಗಳು ಕೆಟ್ಟೋಗ್ಬಿಡ್ತಾರೆ, ವಿದ್ಯಾರ್ಥಿಗಳು ಓದಲ್ಲ, ಇದೆಲ್ಲ ಸುಳ್ಳು. ಯಾಕೆಂದರೆ ವಿದ್ಯಾರ್ಥಿ ಸಂಘಟನೆ ಅಂದರೆ ವಿದ್ಯಾರ್ಥಿ ಏನಾದರೂ ಈ ದೇಶದ ಈ ಸಮಾಜದ ಒಂದು ಬದಲಾವಣೆ ಬರಬೇಕಾದ್ರೆ ಯುವಕರು ಮತ್ತು ವಿದ್ಯಾರ್ಥಿಗಳಿಂದಲೇ ಆಗೋದು. ಯಾಕೆಂದರೆ ಅವರಿಗೆ ಯಾವುದೇ ಸ್ವಾರ್ಥ ಇರೋದಿಲ್ಲ, ಆ ಒಂದು ಘಟ್ಟದಲ್ಲಿ ಅವರಿಗೆ ಯಾವುದೇ ಜವಾಬ್ದಾರಿಗಳು ಇರೋದಿಲ್ಲ, ಮದುವೆ ಅಥವಾ ಮಕ್ಕಳು ಅಂತ ಜವಾಬ್ದಾರಿ ಇರೋದಿಲ್ಲ. ಹಾಗಾಗಿ ಅವರು ನಿಜವಾಗ್ಲೂ ಒಂದು ಹೋರಾಟ ಮಾಡ್ತಾರೆ. ಆದರೆ ಈ ಹಕ್ಕನ್ನು ಕೆಲವರು ಕಿತ್ಕೊಂಡಿದ್ದಾರೆ. ಯಾಕೆಂದರೆ ಅವರು ಈ ಕೆಲವು ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಾರೆ ಅನ್ನೋ ದೃಷ್ಟಿಯಿಂದಲೇ ಅವ್ರ ಹಕ್ಕನ್ನು ಕಿತ್ಕೊಂಡಿದ್ದಾರೆ. ನನ್ನ ಪ್ರಕಾರ ವಿದ್ಯಾರ್ಥಿಗಳಿಗೆ ಹೋರಾಟ ಕೊಡಲೇಬೇಕಾಗತ್ತೆ, ವಿದ್ಯಾರ್ಥಿಗಳಿಗೆ ಸಂಘಗಳು ಕೊಡಲೇಬೇಕಾಗತ್ತೆ. ಆದರೆ ಅದು ಸುಮಾರು ರಂಗನಾಥ್ರವರು ಎಜುಕೇಷನ್ ಮಿನಿಸ್ಟರ್ ಇದ್ದಾಗ ಅದು ಬ್ಯಾನ್ ಆಯಿತು. ಆದರೂ ಆಗ ವಿದ್ಯಾರ್ಥಿಗಳಲ್ಲಿ ಅವರು ಒಂದು ಸಂಘಟನಾ ಶಕ್ತಿ ಬೆಳೆಸ್ಕೊಳ್ಳಿಲ್ಲ ಕೆಲವರು. ಈಗ ನಮ್ಮ ಕಾಲದಲ್ಲಿ ಹೇಗಿತ್ತು ಅಂದರೆ ನಮಗೆ ಪೇಜರ್ ಇಲ್ಲ, ಮೊಬೈಲ್ ಇಲ್ಲ, ಯಾವುದು ಇಲ್ಲದಿದ್ರೂ ಕೂಡ ನಮಗೆ ಯಾವುದೋ ಒಂದು ಎಲ್ಲೋ ಒಂದು ದೂರ ಟೆಲಿಫೋನು ಕೂಡ ರೇರೆ ಆವಾಗ. ಸೊ ಅಂಥ ಸಮಯದಲ್ಲಿ ಯಾವ ರೀತಿ ನಮ್ಮ ಸಂಪರ್ಕ ಸಂಘಟನೆ ಇತ್ತು ಅಂದರೆ ನಾವೊಂದು ಕರೆ ಕೊಟ್ಟರೆ ವಿತಿನ್ ಒಂದು ಹಾಫ್ ಆನ್ ಅವರಲ್ಲಿ ಸುಮಾರು 16,000 ಜನ ವಿದ್ಯಾರ್ಥಿಗಳು ಸೇರ್ತಾಯಿದ್ರು. ಮತ್ತು ನಾವು ಏನಾದರೂ ಆಗ ಬೆಂಗಳೂರಿಗೆ ಇದ್ದಿದ್ದಂಥಾದರೂ ಒಂದೇ ಒಂದು ಡಿ ಸಿ ಪಿ, ಇವಾಗ ಸುಮಾರು 5-6 ಡಿ ಸಿ ಪಿ ಇದ್ದಾರೆ. ಸೊ ನಾವೇನಾದರೂ ಕರೆ ಕೊಟ್ಟರೆ ಇಮ್ಮಿಡಿಯೇಟ್ ಡಿ ಸಿ ಪಿಯವರೇ ನಮ್ಮ ಹತ್ರ ಕಮಿಷನರ್ ಹೇಳಿ ಕಳಿಸಿ ಡಿ ಸಿ ಪಿಯವರು ಎ ಸಿ ಪಿಯವ್ರುಗಳೇ ಬಂದು ಮಾತಾಡೋರು ಮತ್ತು ಕಮಿಷನರ್ ಡೈರೆಕ್ಟ್ ಆಕರ್ಸ್ ಮಾತಾಡೋರು ಬೇಡ ಏನು ಮಾಡ್ತೀರಾ ಹೇಗೆ ಮಾಡ್ತೀರಾ ಅಂತ. ಮತ್ತು ನಮ್ಮ ಕಾಲೇಜು ಚುನಾವಣೆಗಳಂದರೆ ನಮಗೆ ಆರ್ ಸಿ ಕಾಲೇಜ್ ಚುನಾವಣೆ ಅಂದರೆ ಒಂದು ಎಂ ಪಿ ಎಲೆಕ್ಷನ್ ಚುನಾವಣೆ ಆಗೋ ರೀತಿ ಇರ್ತಾಯಿತ್ತು. ಅಲ್ಲಿ ಸುಮಾರು ಒಂದು ಆ ಚುನಾವಣೆ ಪ್ರಕಟಣೆ ಆಗುತ್ತೆ ಫಲಿತಾಂಶ ಅಂದರೆ ಒಂದು ಕ್ಯೂರಿಯಾಸಿಟಿ ಇರೋದು ಬೆಂಗಳೂರಲ್ಲಿ. ಸೊ ಅಲ್ಲಿ ಭಾಳಷ್ಟು ರಿಸರ್ವ್ ವ್ಯಾನು ಒಂದು 10-12 ರಿಸರ್ವ್ ವ್ಯಾನ್ಗಳು ಬಂದು ನಿಂತಿರೋದು ಆ ಚುನಾವಣೆ ಫಲಿತಾಂಶದ ದಿನ. ಈ ರಾಜಕೀಯ ವಿದ್ಯಾರ್ಥಿ ಸಂಘಟನೆ ಮತ್ತು ಭೂಗೋತ ಲೋಕ ಇದು ರಾಜಕೀಯದಲ್ಲಿ ಆಗಿನ ದಿನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಕನೆಕ್ಟೆಡ್ ಇತ್ತು. ಈ ಹರಿಪ್ರಸಾದ್ ಅವ್ರ ಜೊತೆಯಲ್ಲಿ ಕೊತ್ವಾಲ್ ರಾಮಚಂದ್ರ ಅವರು ಇದ್ದರು. ಕೊತ್ವಾಲ್ ರಾಮಚಂದ್ರನ ಕೋದಂಡರಾಮಪುರ ಅಂದರೆ ಹರಿಪ್ರಸಾದ್ ಅವ್ರ ಏರಿಯಾ ಅಲ್ಲಿ ಇವರು ಅಲ್ಲಿ ಹೋದಾಗ ಮಾಮೂಲಾಗಿ ಹೋಗಂಗೆ ಹೋದಾಗ ಅಟ್ಯಾಕ್ ಮಾಡಿಬಿಟ್ರು. ನಿಮ್ಮ ಅಂತರಂಗವನ್ನು ತಣಿಸುವ, ಆಹ್ಲಾದಿಸುವ ಅದ್ಭುತ ವಿಡಿಯೋಗಳನ್ನು ಈ ಚಾನೆಲ್ನಲ್ಲಿ ನೀಡುತ್ತೇವೆ. ನಿಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ
ಶೇರ್ ಮಾಡಿ.